ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಇನ್ವೆಸ್ಟರ್ ಈಗ ನೋಡಬಹುದಾಗಿರುವಂತಹ ಮೂರು ಸೆಕ್ಟರ್ ನ ಬಗ್ಗೆ ತಿಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಎಸ್ಪೆಷಲಿ ಈಗ ಎಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಮಗೆ ಒಂದಷ್ಟು ಲಾಭ ಆಗ್ಬಹುದು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಈ ಸೆಕ್ಟರ್ ನ ನಿಮ್ಮ ಮುಂದೆ ತಂದ ತಕ್ಷಣ ಮುಂದಿನ ವಾರದಿಂದ ರ್ಯಾಲಿ ಬಂದ್ಬಿಡೋದಿಲ್ಲ ಈ ಸೆಕ್ಟರ್ ನ ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಒಂದು ಕಾರಣ ಇದೆ ಅದೆಲ್ಲವನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ನಾನು ಒಂದು ಇನ್ವೆಸ್ಟ್ಮೆಂಟ್ ಸ್ಟೈಲ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದೇ ರೀತಿಯ ವಿಡಿಯೋಗಳನ್ನ ಈ ಹಿಂದೆ ಕೂಡ ನಾನು ಕವರ್ ಮಾಡಿದ್ದೀನಿ ಇದೇ ಮೊದಲೇನಲ್ಲ ಹಾಗಾದ್ರೆ ಆ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಯಾವುದು ಅಂತ ನಾವು ನೋಡೋದಾದ್ರೆ ಕಾಂಟ್ರಾರಿಯನ್ ಇನ್ವೆಸ್ಟಿಂಗ್ ಅಂದ್ರೆ ಇದರ ಅರ್ಥ ಇಷ್ಟೇ ಕ್ರೌಡ್ ನ ವಿರುದ್ಧವಾಗಿ ಹೋಗೋದು ಅಂದ್ರೆ ಎಲ್ಲ ಜನ ಒಂದು ದಾರಿಯನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾತ್ರ ಇನ್ನೊಂದು ದಾರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದನ್ನ ಕಾಂಟ್ರಾರಿಯನ್ ಇನ್ವೆಸ್ಟಿಂಗ್ ಅಂತಾರೆ ಅಂದ್ರೆ ನೀರಿಗೆ ಎದುರಾಗಿ ಈಜೋದು ಅಂತ ಇದನ್ನ ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಿರುವಂತಹ ಶೇರ್ ಬಿಟ್ಟು ಕನ್ಸಾಲಿಡೇಟ್ ಆಗಿರುವಂತಹ ಶೇರ್ ಗಳನ್ನ ಕಾನ್ಸಂಟ್ರೇಟ್ ಮಾಡೋದು ಹಾಗೆ ತುಂಬಾ ಚೆನ್ನಾಗಿ ಪರ್ಫಾಮ್ ಮಾಡಿರುವಂತಹ ಶೇರ್ಗಳನ್ನ ಬಿಟ್ಟು ಪರ್ಫಾರ್ಮ್ ಮಾಡಿಲ್ಲದೆ ಇರುವಂತಹ ಶೇರ್ಗಳನ್ನ ಕಾನ್ಸಂಟ್ರೇಟ್ ಮಾಡೋದು ಇದನ್ನ ಕಾಂಟ್ರಾರಿಯನ್ ಇನ್ವೆಸ್ಟಿಂಗ್ ಅಂತಾರೆ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಒಂದು ಒಂದೂವರೆ ವರ್ಷದ ಪರ್ಫಾರ್ಮೆನ್ಸ್ ನೋಡಿದ್ರೆ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಪಿ ಎಸ್ ಯು ಸ್ಟಾಕ್ ಗಳನ್ನ ಬೇರೆ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಉದಾಹರಣೆಗೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಸಿಯಲ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಇಂತಹ ಸಂದರ್ಭದಲ್ಲಿ ಪಿ ಎಸ್ ಯು ಸ್ಟಾಕ್ ಗಳು ಅಥವಾ ರೈಲ್ವೆ ಡಿಫೆನ್ಸ್ ಈ ರೀತಿಯ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿರುವಂತಹ ಶೇರ್ ಗಳನ್ನ ಬಿಟ್ಟು ಪರ್ಫಾರ್ಮ್ ಮಾಡಿಲ್ದೇ ಇರುವಂತಹ ಶೇರ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಅಲ್ಲಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಇನ್ವೆಸ್ಟಿಂಗ್ ಸ್ಟೈಲ್ ಗೆ ಕಾಂಟ್ರಾರಿಯನ್ ಇನ್ವೆಸ್ಟಿಂಗ್ ಅಂತಾರೆ ಹಾಗೆ ಅವುಗಳ ಪರ್ಫಾರ್ಮೆನ್ಸ್ ಯಾವಾಗ ಇಂಪ್ರೂವ್ ಆಗುತ್ತೋ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಆರು ತಿಂಗಳು ಪರ್ಫಾರ್ಮ್ ಮಾಡಿದ ಇರಬಹುದು ಅಥವಾ ಒನ್ ಇಯರ್ ಕೂಡ ಪರ್ಫಾರ್ಮ್ ಮಾಡದೇ ಇರಬಹುದು ಬಟ್ ಪೊಟೆನ್ಶಿಯಲ್ ಇರುವಂತಹ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಕಾದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ ಸಿಗುವಂತ ಚಾನ್ಸಸ್ ಇರುತ್ತೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿರುವಂತಹ ಮೂರು ಸೆಕ್ಟರ್ ಅನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇತ್ತೀಚೆಗೆ ಈ ಸೆಕ್ಟರ್ಗಳಲ್ಲಿ ಸ್ವಲ್ಪ ರಿಕವರಿ ಮೋಡ್ ಕೂಡ ಆನ್ ಆಗಿದೆ ಅಂತ ಹೇಳ್ಬೋದು ಒಂದಷ್ಟು ವಿಚಾರವನ್ನ ಈ ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇಲ್ಲಿ ಯಾವ ಶೇರ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಹಾಗೆ ಸೆಕ್ಟರ್ ಗೆ ಹೋಗೋದಕ್ಕೆ ಮುಂಚೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳ ಜೊತೆಗೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಿದ್ರೆ ನಮಗೆ ಬೆಟರ್ ರಿಟರ್ನ್ಸ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಅದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಆಗಿರಲಿ ಅಥವಾ ಮಿಡ್ ಕ್ಯಾಪ್ ಸ್ಟಾಕ್ ಆಗಿರಲಿ ಎಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದವೋ ಅಂತಹ ಕಡೆ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ರಿಸಲ್ಟ್ಸ್ ನಮಗೆ ಕೊಡಬಹುದು ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಂದಾಗ ರಿಸ್ಕ್ ಜಾಸ್ತಿ ಇರುತ್ತೆ ಆ ರಿಸ್ಕ್ ಅನ್ನ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋ ಮೂಲಕ ಸ್ವಲ್ಪ ಕಡಿಮೆ ಕೂಡ ಮಾಡಿಕೊಳ್ಬಹುದು ಸೊ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಟ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗುವಂತ ಚಾನ್ಸಸ್ ಇದ್ದೇ ಇದೆ ಮುಂದಿನ ದಿನಗಳಲ್ಲಿ ಸೊ ಹಾಗಾದ್ರೆ ಆ ಸೆಕ್ಟರ್ ಗಳು ಯಾವ್ಯಾವ ಅದನ್ನ ನಾವು ನೋಡೋದಾದ್ರೆ ಎಫ್ ಎಂ ಸಿ ಗೊತ್ತಿದೆ ಎಫ್ ಎಂ ಸಿ ಜಿ ನಲ್ಲಿ ಸುಮಾರು ಶೇರ್ಗಳಿದಾವೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಎಲ್ಲರೂ ಕೂಡ ರೈಲ್ವೆ ಡಿಫೆನ್ಸ್ ಪಿ ಎಸ್ ಯು ಇವುಗಳ ಹಿಂದೆ ಬಿದ್ರು ಬಿಟ್ರೆ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಈ ಕಡೆ ಕಾನ್ಸಂಟ್ರೇಟ್ ಮಾಡ್ಲೇ ಇಲ್ಲ ಖಂಡಿತ ರೈಲ್ವೆ ಡಿಫೆನ್ಸ್ ಎಲ್ಲಾನು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ ಕೊಟ್ಟಿಲ್ಲ ಅಂತ ಏನಲ್ಲ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿದಾವೆ ಈಗ ಕನ್ಸಾಲಡೇಟ್ ಆಗ್ತಿದಾವೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಖಂಡಿತ ನಾವು ಈ ಸೆಕ್ಟರ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಪಡ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಲಾರ್ಜ್ ಕ್ಯಾಪ್ ಜೊತೆಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಬಹುಶಃ ನಮಗೂ ಕೂಡ ಒಳ್ಳೆ ರಿಟರ್ನ್ಸ್ ಸಿಗಬಹುದು ಯಾವೆಲ್ಲ ಶೇರ್ ನಾವು ಆ ವಿಚಾರಕ್ಕೆ ಬಂದ್ರೆ ನನಗೆ ಎಫ್ ಎಂ ಸಿ ಜಿ ಇಂಡೆಕ್ಸ್ ಅನ್ನ ಓಪನ್ ಮಾಡಿದೆ ನಿಫ್ಟಿ ಎಫ್ ಎಂ ಸಿ ಜಿ ಓಪನ್ ಮಾಡಿದೆ ಇಲ್ಲಿ ಹಲವಾರು ಕಂಪನಿಗಳು ಅಂದ್ರೆ ಆಲ್ಮೋಸ್ಟ್ ಹದಿನೈದು ಶೇರ್ಗಳು ಗಳು ಇಲ್ಲಿ ಟೋಟಲ್ ಈ ಇಂಡೆಕ್ಸ್ ಅಲ್ಲಿ ಇವೆಲ್ಲನೂ ಕೂಡ ಲಾರ್ಜ್ ಕ್ಯಾಪ್ ಸ್ಟಾಕ್ ಆಗಿರ್ತಾವೆ ಇಲ್ಲಿ ನಾನು ಲಾರ್ಜ್ ಕ್ಯಾಪ್ ಮಾತ್ರ ಕವರ್ ಮಾಡ್ತಾ ಇದ್ದೀನಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕವರ್ ಮಾಡ್ತಿಲ್ಲ ಬಟ್ ಬೆಟರ್ ಶೇರ್ಗಳನ್ನು ನೀವು ಐಡೆಂಟಿಫೈ ಮಾಡ್ಬೋದು ಇಲ್ಲೂ ಕೂಡ ಇಲ್ಲಿ ಕೆಲವೊಂದನ್ನು ನೋಡೋದಾದ್ರೆ ಕೋಲ್ಪಾಲ್ ರಾಡಿಕೋ ಕೈತಾನಿ ಯುನಿಲಿವರ್ ಯುನೈಟೆಡ್ ಸ್ಪಿರಿಟ್ಸ್ ಇಲ್ಲಿ ನಾನು ಕಾನ್ಸನ್ಟ್ರೇಟ್ ಮಾಡಬಹುದಾಗಿರುವಂತಹ ಕೆಲವು ಶೇರ್ಗಳನ್ನ ಮೆನ್ಷನ್ ಮಾಡೋದಾದ್ರೆ ಯಾಕಂದ್ರೆ ಎಲ್ಲ ಶೇರ್ಗಳನ್ನ ನೇಮ್ ತಗೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತಹ ಶೇರ್ಗಳನ್ನ ನೇಮ್ ತಗೊಳ್ಳೋಣ ಆಗ ವಿಡಿಯೋದ ಅಂತ ಕೂಡ ಕಡಿಮೆ ಆಗುತ್ತೆ ಎಫ್ಎಂಸಿಜಿ ನಲ್ಲಿ ಹಿಂದೂಸ್ತಾನ್ ಯುನಿಲಿವರ್ ಸ್ಟಡಿ ಮಾಡಬಹುದು ವಿಬಿಎಲ್ ಸ್ಟಡಿ ಮಾಡಬಹುದು ಮಾರಿಕೋ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಬಟ್ ಫಂಡಮೆಂಟಲಿ ಒಳ್ಳೆ ಸ್ಟಾಕ್ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಬಟ್ ಸ್ಲೋ ಮೂವಿಂಗ್ ಸ್ಟಾಕ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನೆಸ್ಲೆ ಇಂಡಿಯಾ ಕೂಡ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಸ್ಟಡಿ ಮಾಡಬಹುದು ಡಾಬರ್ ಡಾಬರ್ ಕೂಡ ಸ್ಲೋ ಮೂವಿಂಗ್ ಸ್ಟಾಕ್ ಅದ್ರ ಬಗ್ಗೆ ಕನ್ಸಂಟ್ರೇಷನ್ ಇರಲಿ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕೂಡ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಹಾಗೆ ಬ್ರಿಟಾನಿ ಫಂಡಮೆಂಟಲಿ ಒಳ್ಳೆ ಕಂಪನಿ ಸ್ಟಡಿ ಮಾಡಬಹುದು ಟಿ ಸಿ ಕೂಡ ಸ್ಟಡಿ ಮಾಡಬಹುದು ಈ ಐದಾರು ಶೇರ್ ನೀವು ಸ್ಟಡಿ ಮಾಡಬಹುದು ಲಾರ್ಜ್ ಕ್ಯಾಪ್ ಅಲ್ಲಿ ನಮ್ಮ ಮಿಡ್ ಕ್ಯಾಪ್ ಇನ್ನೂ ಸಾಕಷ್ಟು ಶೇರ್ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಎರಡನೇ ಸೆಕ್ಟರ್ ಅಂತಂದ್ರೆ ಅದು ಬ್ಯಾಂಕ್ಸ್ ಅಂಡ್ ಸಿಸ್ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ಎನ್ ಬಿ ಎಫ್ ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಇವುಗಳಲ್ಲೂ ಕೂಡ ನಾವು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ನೋಡ್ಲಿಕ್ಕೆ ಸಿಕ್ಕಿಲ್ಲ ಇದು ಕೂಡ ಮೋಸ್ಟ್ ಏಟೆಡ್ ಸೆಕ್ಟರ್ ಅಂತ ಹೇಳ್ಬಹುದು ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ನಾನು ಪರ್ಸನಲಿ ಈ ಸೆಕ್ಟರ್ ಅಲ್ಲಿ ಸ್ವಲ್ಪ ಅಪ್ ಮೂವ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಬಟ್ ಲಾಸ್ಟ್ ಒನ್ ಇಯರ್ ಕೂಡ ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ ಬಟ್ ಇಲ್ಲಿವರೆಗೂ ಆ ಅಪ್ ಮೂವ್ ಬಂದಿಲ್ಲ ಹಾಗಾಗಿ ಬಕ ತರ ಕಾಯುವಿಕೆ ಮುಂದುವರೆದಿದೆ ಯಾಕಂದ್ರೆ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಕಂಡು ಬಂದಿದೆ ಬಟ್ ಯಾವಾಗ ಇಲ್ಲಿ ಪಿಕಪ್ ಆಗುತ್ತೋ ಗೊತ್ತಿಲ್ಲ ಬಟ್ ಪಿಕಪ್ ಆದಾಗ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸೆಕ್ಟರ್ ಅಲ್ಲಿ ಹಾಗಾದ್ರೆ ಈ ಸೆಕ್ಟರ್ ಯಾವೆಲ್ಲ ಶೇರ್ ಗಳನ್ನ ನಾವು ಕಾನ್ಸನ್ಟ್ರೇಟ್ ಮಾಡಬಹುದು ಎಸ್ಪೆಷಲಿ ನಾನು ಲಾರ್ಜ್ ಕ್ಯಾಪ್ ಶೇರ್ ಗಳನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಇಲ್ಲಿ ನನಗೆ ನಿಫ್ಟಿ ಫೈನಾನ್ಸಿಯಲ್ ಸರ್ವಿಸಸ್ ಇಂಡೆಕ್ಸ್ ಓಪನ್ ಮಾಡಿದೀನಿ ಇಲ್ಲೂ ಅಷ್ಟೇ ನಾನು ಕೆಲವೊಂದು ನೇಮ್ ಗಳನ್ನ ಮಾತ್ರ ಮೆನ್ಷನ್ ಮಾಡ್ತೀನಿ ಎಲ್ಲವನ್ನು ಅಲ್ಲ ಯಾಕಂದ್ರೆ ಈ ಇಂಡೆಕ್ಸ್ ಅಲ್ಲಿ ಇಪ್ಪತ್ತು ಶೇರ್ಗಳಿದೆ ಮ್ಯೂಚುವಲ್ ಫಂಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಎಚ್ ಡಿ ಎಫ್ ಸಿ ಎಂ ಸಿ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಕೋಟಕ್ ಮಹಿಂದ್ರ ಬ್ಯಾಂಕ್ ಸ್ಟಡಿ ಮಾಡಬಹುದು ಖಂಡಿತ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಕೋಟಕ್ ಅಲ್ಲಿ ಆಗ್ಬಹುದು ಎಚ್ ಡಿ ಎಫ್ ಸಿ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ನಂತರ ಎಸ್ ಬಿ ಐ ಪಿ ಎಸ್ ಯು ಸೆಕ್ಟರ್ ಬ್ಯಾಂಕಿಂಗ್ ಸ್ಟಾಕ್ ಅನ್ನ ನೋಡ್ತೀರಿ ಅಂತಂದ್ರೆ ಬೇಕಿದ್ರೆ ಎಸ್ ಬಿ ಐ ಸ್ಟಡಿ ಮಾಡಬಹುದು ನಂತರ ಬಜಾಜ್ ಫಿನ್ಸ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಸ್ಟಡಿ ಮಾಡಬಹುದು ಮತ್ತೊಬ್ಬ ಫೈನಾನ್ಸ್ ಕೂಡ ಸ್ಟಡಿ ಮಾಡಬಹುದು ಖಂಡಿತ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಒಳ್ಳೆ ರಿಟರ್ನ್ಸ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ನಂತರ ಬಜಾಜ್ ಫೈನಾನ್ಸ್ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ನಂತರ ಎಸ್ ಬಿ ಐ ಕಾರ್ಡ್ ಕೂಡ ಒಳ್ಳೆ ಕಂಪನಿ ಬಟ್ ಲಿಸ್ಟ್ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇಲ್ಲ ಡೌನ್ ಅಲ್ಲಿ ಇದೆ ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪಿ ಎಫ್ ಸಾಕಷ್ಟು ಸಲ ಕವರ್ ಮಾಡಿದೀನಿ ಸ್ಟಡಿ ಮಾಡಬಹುದು ಆಕ್ಸಿಸ್ ಬ್ಯಾಂಕ್ ಕೂಡ ಅಷ್ಟೇ ಆರ್ಇಸಿ ಲಿಮಿಟೆಡ್ ಕೂಡ ಅಷ್ಟೇ ರೀಸೆಂಟ್ ಆಗಿ ಕೂಡ ಕವರ್ ಮಾಡಿದ್ದೀನಿ ಪಿ ಎಫ್ ಸಿ ನಂತರ ಐ ಸಿ ಐ ಸಿ ಬ್ಯಾಂಕ್ ಇವಿಷ್ಟು ಶೇರ್ ಈ ಸೆಗ್ಮೆಂಟ್ ಅಲ್ಲಿ ನೀವು ಸ್ಟಡಿ ಮಾಡಬಹುದು ನಿಮ್ಗೆ ಯಾವುದು ಬೆಟರ್ ಅನ್ಸುತ್ತೋ ಅಂತ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಜೊತೆಗೆ ಇಲ್ಲಿ ಬರುವಂತಹ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಶೇರ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು ಖಂಡಿತ ನಿಮಗೆ ಒಳ್ಳೆ ರಿಟರ್ನ್ ಸಿಗುವಂತ ಸಾಧ್ಯತೆ ಇರುತ್ತೆ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾಕಂದ್ರೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸ್ಟಡಿ ಮಾಡಬಹುದು ಎನ್ ಬಿ ಅಂಡ್ ಬ್ಯಾಂಕಿಂಗ್ ಸ್ಟಾಕ್ ಗಳನ್ನ ನಂತರ ಮೂರನೇ ಸೆಕ್ಟರ್ ಗೆ ಬರೋದಾದ್ರೆ ಅದು ಫಾರ್ಮಾ ಸ್ಟಾಕ್ಸ್ ಫಾರ್ಮಾ ಸ್ಟಾಕ್ಸ್ ಕೂಡ ಅಷ್ಟೇ ಟ್ವೆಂಟಿ 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 ಒನ್ ಬುಲ್ ರನ್ ನಂತರ ಮೆಜಾರಿಟಿ ಶೇರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಕೋವಿಡ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುದು ಜೊತೆಗೆ ಆ ಟೈಮ್ ಅಲ್ಲಿ ತುಂಬಾ ಒಳ್ಳೆ ಲಾಭವನ್ನು ಕೂಡ ಮಾಡಿದ್ರು ಕಂಪನಿಗಳು ಅದೇ ಕಾರಣಕ್ಕೆ ಸ್ಟಾಕ್ ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಆ ನಂತರ ಕರೆಕ್ಷನ್ ಕೂಡ ಕಂಡು ಬಂದಿದೆ ಎಲ್ಲೂ ಕೂಡ ಅಂತಹ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಕ್ಕಿಲ್ಲ ಇದು ಕೂಡ ಸದ್ಯದ ಮಟ್ಟಿಗಂತೂ ಖಂಡಿತ ಮೋಸ್ಟ್ ಏಟೆಡ್ ಸೆಕ್ಟರ್ ಅಂತ ಹೇಳ್ಬಹುದು ಇದನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ನಾನು ಮೊನ್ನೆ ತಾನೇ ನ್ಯೂಸ್ ಅನ್ನು ಕೂಡ ಕವರ್ ಮಾಡಿದ್ದೆ ಯು ಎಸ್ ಬಯೋಸೆಕ್ಯೂರ್ ಆಕ್ಟ್ ಬಗ್ಗೆ ಅದು ಕೂಡ ಕೆಲವು ಕಂಪನಿಗಳಿಗೆ ಬೆನಿಫಿಟ್ ಅನ್ನು ತಂದು ಅಂತ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲೂ ಕೂಡ ಫಾರ್ಮಾ ಸೆಕ್ಟರ್ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಇಲ್ಲಿ ನಾನು ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಇಪ್ಪತ್ತು ಶೇರ್ ಮೆಜಾರಿಟಿ ಶೇರ್ ಗಳು ಎಲ್ಲಾನು ಕೂಡ ಲಾರ್ಜ್ ಕ್ಯಾಪ್ ಆಗಿರ್ತವೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಶೇರ್ ಗಳನ್ನ ನೀವು ಸ್ಟಡಿ ಮಾಡಬಹುದು ನಾನು ಅವಾಗಲೇ ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಎಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇರುತ್ತೋ ಅಂತಹ ಕಂಪನಿಗಳನ್ನ ಸ್ಟಡಿ ಮಾಡಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದ್ದಾಗ ನಮ್ಮ ರಿಸ್ಕ್ ಕಡಿಮೆ ಆಗುತ್ತೆ ಹಾಗೆ ಕನ್ಸಿಸ್ಟೆನ್ಸಿ ಇರುವಂತಹ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಶೇರ್ಗಳನ್ನ ಸ್ಟಡಿ ಮಾಡಿ ಇಲ್ಲಾಂದ್ರೆ ಸ್ಟ್ರೈಟ್ ಆಗಿಂತ ಶೇರ್ ಗಳನ್ನ ಇಗ್ನೋರ್ ಮಾಡಿ ಅಂದ್ರೆ ಎಲ್ಲಿ ಕನ್ಸಿಸ್ಟೆನ್ಸಿ ಇರೋದಿಲ್ವಾ ಅಂತಹ ಶೇರ್ ನಂತರ ಇಲ್ಲಿ ಕೆಲವು ಶೇರ್ಗಳನ್ನು ನಾವು ನೋಡೋದಾದ್ರೆ ಇಪ್ಕಾ ಲ್ಯಾಬೋರೇಟರಿ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಡಿವಿಸ್ ಲ್ಯಾಬ್ಸ್ ಕೂಡ ತುಂಬಾ ಒಳ್ಳೆ ಕಂಪನಿ ಬಟ್ ಟೈಮ್ ಬೀಂಗ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇರಬಹುದು ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ನಂತರ ಲುಪಿನ್ ಕೂಡ ಅಷ್ಟೇ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ನಂತರ ಲಾರಸ್ ಲ್ಯಾಬ್ಸ್ ಕೂಡ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ತನ್ನ ಹೈಯಿಂದ ಬರ್ಜರಿ ಕರೆಕ್ಷನ್ ಕೂಡ ಆಗಿದೆ ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ಅರಬಿಂದ ಫಾರ್ಮಾ ಕೂಡ ಸ್ಟಡಿ ಮಾಡಬಹುದು ಅಬಾಟ್ ಇಂಡಿಯಾ ನಂತರ ಟೊರೆಂಟ್ ಫಾರ್ಮಾ ಆಲ್ಕೆಮ್ ಆಲ್ಕಮ್ ಸನ್ ಫಾರ್ಮಾ ಕೂಡ ಸ್ಟಡಿ ಮಾಡಬಹುದು ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ ಬಟ್ ಫಂಡಮೆಂಟಲಿ ಒಳ್ಳೆ ಕಂಪನಿ ಡಾಕ್ಟರ್ ರೆಡ್ಡಿಸ್ ಕೂಡ ಅಷ್ಟೇ ನಂತರ ಜೆ ಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾ ಕೂಡ ಸ್ಟಡಿ ಮಾಡಬಹುದು ನಂತರ ಸಿಪ್ಲಾ ಕೂಡ ಸ್ಟಡಿ ಮಾಡಬಹುದು ಈ ಮೇಜರ್ ಶೇರ್ ಗಳನ್ನ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಇಲ್ಲಿ ಬರುವಂತಹ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಶೇರ್ ಗಳ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಕನ್ಸಿಸ್ಟೆನ್ಸಿ ಇರುವಂತ ಕಡೆ ಇನ್ವೆಸ್ಟ್ ಮಾಡಿ ಕಡಿಮೆ ಮಾಡ್ಕೊಳ್ಳಿ ಈ ಮೂರು ಸೆಕ್ಟರ್ ಅಟ್ ಲೀಸ್ಟ್ ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದಾಗಿರುವಂತಹ ಸೆಕ್ಟರ್ಸ್ ಅಂತ ನಾನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗುತ್ತೆ ಅಥವಾ ಮಾರ್ಕೆಟ್ ಫುಲ್ಫಿಲ್ ಮಾಡುತ್ತೆ ಅಂತ ಹೋಪ್ಸ್ ಅಂತೂ ಇದೆ ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸೆಕ್ಟರ್ ಮಾಡಬಹುದು ಅಂತ ಹೋಪ್ಸ್ ರಿಯಾಲಿಟಿ ಆಗುತ್ತಾ ಹೋಪ್ಸ್ ಆಗೇ ಇರುತ್ತಾ ಗೊತ್ತಿಲ್ಲ ಅದನ್ನ ಟೂ ಇಯರ್ಸ್ ಆದ್ಮೇಲೆ ನೋಡೋಣ ಹಾಗೆ ನಾವು ಒಳ್ಳೆ ಕಂಪನಿಗಳನ್ನ ಆಯ್ಕೆ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನಮಗೆ ಮಲ್ಟಿ ಬ್ಯಾಗರ್ ರಿಟರ್ನ್ ಸಿಗದೇ ಇರಬಹುದು ಬಟ್ ಲಾಸ್ ಆಗುವಂತ ಚಾನ್ಸಸ್ ಅಂತೂ ಕಡಿಮೆ ಇರುತ್ತೆ ಅದಂತೂ ಪಕ್ಕ ಹಾಗಾಗಿ ನಮ್ಮ ಆಯ್ಕೆ ಏನಿದ್ರು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಆಗಿರ್ಲಿ ನಂತರ ರಿಟರ್ನ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಸ್ವಲ್ಪ ತಾಳ್ಮೆಯನ್ನ ನಾವು ಇಟ್ಕೊಂಡ್ರೆ ಮೂರು ಸೆಕ್ಟರ್ ಸದ್ಯದ ಮಟ್ಟಿಗೆ ಖಂಡಿತ ಅಗೇನೆಸ್ಟ್ ದ ವಿಂಡ್ ಅಥವಾ ಅಗೇನೆಸ್ಟ್ ಟೈಡ್ ಹೋಗ ಅಂತ ಸೆಕ್ಟರ್ ಅಂತಾನೆ ಹೇಳ್ಬಹುದು ಕಂಟ್ರಾರಿ ಇನ್ವೆಸ್ಟಿಂಗ್ ಟ್ರೈ ಮಾಡೋ ಇಲ್ಲಿ ಪೊಟೆನ್ಶಿಯಲ್ ಇರುವಂತಹ ಕಂಪನೀಸ್ ಅನ್ನು ಸ್ಟಡಿ ಮಾಡಬಹುದು ಮತ್ತೊಮ್ಮೆ ಸೆಕ್ಟರ್ ಗಳನ್ನ ರಿವೈಸ್ ಮಾಡೋದಾದ್ರೆ ಎಫ್ ಎಂ ಸಿ ನಂತರ ಎನ್ ಬಿ ಎಫ್ ಅಂಡ್ ಬ್ಯಾಂಕ್ಸ್ ನಂತರ ಫಾರ್ಮಾ ಏನು ಹಲವಾರು ಸೆಕ್ಟರ್ಸ್ ಇದೆ ಫಾರ್ ಎಕ್ಸಾಂಪಲ್ ಐಟಿ ಸೆಕ್ಟರ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿ ನೋಡಿದ್ರೆ ಐಟಿ ಸೆಕ್ಟರ್ ಕೂಡ ಕನ್ಸನ್ಟ್ರೇಟ್ ಮಾಡಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಅಲ್ಲೂ ಕೂಡ ಒಳ್ಳೊಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನೀಸ್ ಇದೆ ಅದನ್ನು ಕೂಡ ಕನ್ಸನ್ಟ್ರೇಟ್ ಮಾಡಬಹುದು ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ